ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಈ ಖಾರ ಮಂಡಕ್ಕಿಯನ್ನು ಹೇಗೆ ಮಾಡೋದನ್ನೋದು ತೋರಿಸ್ತೀನಿ. ನಾವು ಮನೆಯಲ್ಲಿ ಬಹಳ ಸುಲಭವಾಗಿ ಟೇಸ್ಟಿಯಾಗಿ ಮಾಡಬಹುದು. ಬನ್ನಿ, ಈ ಖಾರ ಮಂಡಕ್ಕಿ ಮಾಡಲಿಕ್ಕೆ ನನಗೆ ಏನೇನು ಸಾಮಗ್ರಿಗಳು ಬೇಕು ಎನ್ನುವುದು ನಾನು ತೋರಿಸ್ತೀನಿ. ನಾವು ಮಂಡಕ್ಕಿ ಎಷ್ಟು ಬೇಕು ಅಷ್ಟು ತಗೊಳ್ಬಹುದು. ನಾನು ಮಂಡಕ್ಕಿ ತಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ಶೇಂಗಾ, ಅರ್ಧ ಬಟ್ಲು ಕಡಲೆ ತಗೊಂಡಿದ್ದೀನಿ, ಅರಿಶಿನ ಪುಡಿ, ಖಾರದ ಪುಡಿ, ಸಕ್ಕರೆ ಒಂದೆರಡು ಸ್ಪೂನು, ಸಾಸಿವೆ ಒಂದು ಸ್ಪೂನು, ಕರಿಬೇವು, ಮತ್ತು ಬೆಳ್ಳುಳ್ಳಿ 3-4 ಜಜ್ಜಿ ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿಯನ್ನು ನಾನು ಚೆನ್ನಾಗಿ ಸ್ಲೈಸಾಗಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಇದನ್ನು ಒಗ್ಗರಣೆ ಹಾಕೋದು ಹೇಗೆ ಅನ್ನೋದು ನೋಡೋಣ. ನಾನು ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಚಟಪಟ ಆದಮೇಲೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ನಾನು ತಗೊಂಡಿರೋದು ಮಂಡಕ್ಕಿಯನ್ನು, ಅರ್ಧ ಮಂಡಕ್ಕಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಅದನ್ನು ನಾನು ಆ ಮಂಡಕ್ಕಿಯನ್ನು ಒಂದು ಸೈಡಲ್ಲಿ ತೆಗೆದು ಅದೇ ಪಾತ್ರೆಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ನಾನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪುಗಾದಮೇಲೆ ನಾನು ಶೇಂಗಾ ಬೀಜನ ಹಾಕ್ಕೊಳ್ತೀನಿ. ನೋಡ್ರಿ, ಇದು ಚೆನ್ನಾಗಿ ಕೆಂಪುಗಾಗಿದೆ. ಇದು ಶೇಂಗಾ ಬೀಜ ಚೆನ್ನಾಗಿ ಕೆಂಪುಗಾಗುವವರೆಗೂ ನಾವು ಹುರ್ದ್ಕೊಳ್ಬೇಕು. ಸ್ವಲ್ಪ ಕೆಂಪುಗಾದ್ಮೇಲೆ ನಾನು ಕಡಲೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕೆಂಪುಗಾದ್ಮೇಲೆ ನಾನು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಕೆಳಗೆ ಇದು ಕೆಂಪು ಜಾಸ್ತಿ ಕೆಂಪುಗಾಗ್ಬಿಡುತ್ತೆ. ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಹುರ್ದ್ಕೊಳ್ಬೇಕು ಇದನ್ನು. ಈ ಮಸಾಲೆಗೆ ಆಗುವಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊಂಡಿದ್ದೀನಿ ನಾನು ಇದನ್ನೆಲ್ಲ. ಒಂದು 1 ಸ್ಪೂನು ಖಾರ ನಿಮಗೆ ತಕ್ಕಂತ ಎಷ್ಟು ಬೇಕೋ ಅಷ್ಟು ಖಾರವನ್ನು ಹಾಕ್ಕೊಳ್ಳಿ. ನಾನು ಖಾರ ಪೌಡ್ರನ್ನ 1 ಸ್ಪೂನ್ ಅಷ್ಟಿಗೆ ಹಾಕ್ಕೊಂಡಿದ್ದೀನಿ. ನಾನು ಒಂದು ಅರ್ಧ ಇಟ್ಕೊಂಡಿದ್ನಲ್ಲ ಮಂಡಕ್ಕಿಯನ್ನು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಫಸ್ಟಿಗೆ ಒಂದು ಅರ್ಧ ಮಂಡಕ್ಕಿಯನ್ನು ಅರಿಶಿನ ಹಾಕಿ ಹುರ್ದ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಆದಮೇಲೆ
ಇದಕ್ಕೆ ಎಷ್ಟಿಗೆ ತಕ್ಕಂತೆ ನಾವು ಉಪ್ಪು ಉಪ್ಪನ್ನು ಹಾಕ್ಕೊಳ್ಬೇಕು. ಮಂಡಕ್ಕಿಯನ್ನು ನಾವು ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತೆ ಮಿಕ್ಸ್ ಮಾಡಿದ್ಮೇಲೆ ನಾನು ಖಾರವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸಂಜೆ ಟೈಮು ಟೀ ಟೈಮ್ನಲ್ಲಿ ನಾವು ಇದನ್ನು ತಿನ್ನಬಹುದು. ಇದು ಇದನ್ನು ಇದರಲ್ಲಿ ನಾನು ಈರುಳ್ಳಿಯನ್ನು ಚೆನ್ನಾಗಿ ಹೆಚ್ಕೊಂಡು ತಿನ್ನಬಹುದು. ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಈ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.